ಇವರು ಬರೀ ಹಿಂದುತ್ವಕ್ಕೆ ಬೇಕಾಗಿ ಕೆಲಸ ಮಾಡ್ತಾ ಇರೋ ಅವರೇ ಅವರೇ ಹೇಳ್ತಾ ಇದ್ರು ನೋಡಿ, ನಾನು ರಾಜಕೀಯದಲ್ಲಿ ಇಲ್ಲೇ ಇಲ್ಲ, ಪಕ್ಷದಲ್ಲಿ ಕೆಲಸ ಮಾಡಿದ್ರು ಮೊನ್ನೆ ಎಲೆಕ್ಷನ್ ಅಲ್ಲಿ. ಇದು ಯಾರು ಏನೋ ತಿಳಿಯುತ್ತಿಲ್ಲ, ಇವರು ನಮ್ಮ ಜೊತೆಗೆ ಕೆಲಸ ಮಾಡಿದ್ದಾರೆ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ. ನಾವು ಹೇಳುವಂತ ಇಷ್ಟು ಒಂದು ನ್ಯಾಯ ದೊರಕಿಸಬೇಕು, ಅವರಿಗೆ ಒಂದು 5-5 ಲಕ್ಷದಾಗಿ ಸರ್ಕಾರದಿಂದ ಪರಿಹಾರ ಕೊಡಿಸಬೇಕು. ಈ ರೀತಿಯ ವಿದ್ಯಮಾನಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಆಗಬಾರದು. ಬಡಿಬೇಕಾದ್ರೂ ಕೂಡ ಹೇಳ್ತಿದ್ರು ಮೇಲಿಂದ ಪ್ರೆಷರ್ ಉಂಟು ನಮಗೆ, ಈ ಬ್ಯಾನರ್ ಅಲ್ಲಿ ಇರುವವರು ಯಾರು ಅಂತ ಗೊತ್ತುಂಟ ನಿಮ್ಗೆ, ಆತರೆಲ್ಲ ಕೇಳ್ತಾ ಇದ್ರು. ನಮಗೆ 300 ಕಾಲ್ ಬರ್ತಿದ್ರು, ಕೂತ್ಕೊಳ್ಳಿಕ್ಕೆ ಬಿಡ್ತಿಲ್ಲ, ನಮ್ಮ ಮೇಲಿಂದನೆ ಪ್ರೆಷರ್ ಇದೆ ನಮ್ಗೆ, ನಿಮ್ಮನ್ನು ಬಿಡ್ಬೇಕು ಅಂತ ಆತರ ಎಲ್ಲ ಹೇಳ್ತಾ ಇದ್ರು. ಮತ್ತೆ ಅವ್ರನ್ನ ಬಂದಿದ್ರು ಆಮೇಲೆ, ಇಲ್ಲಾಂದ್ರೆ ಬೆಳಿಗ್ಗೆ ತನಕ ಬಿಡ್ತಾ ಇರ್ಲಿಲ್ಲ ಅಂತ ನಾನು. ರಾಜ್ಯಾಧ್ಯಕ್ಷ ಇಲ್ಲಿ ತನಕ ಬರ್ಲಿಲ್ಲ, ಇವರು ನಾವೆಲ್ಲ ಜನಸಂಘದಿಂದ ಕಾರ್ಯಕರ್ತ ಎನ್ಕೌಂಟರ್ ಮಾಡ್ತಾರೆ, ರಿವಾಲ್ವರ್ ಸಿಕ್ತಿದೆ ಎರಡು ಅವಿನಾಶ್ ಬೇಕು ಅಂತ ಹೇಳಿ ಒಂದು ಅವಿನಾಶ್ ನನ್ನ ಹುಡುಕಿದ್ರು. ಇದುವರೆಗೂ ಎಂಎಲ್ಎ ಆಗಿದ್ದವರು ಕೂಡ ಬರಲಿಲ್ಲ ಇಲ್ಲಿ, ಇದುವರೆಗೂ ಎಂಎಲ್ಎ ಆಗಿದ್ದವರು ಕೂಡ ಇಲ್ಲಿಗೆ ಬರಲಿಲ್ಲ. ಕಾರ್ಯಕರ್ತರಿಗೆ ಧಿಕ್ಕಾರ ಅಂತ ಕೂಗ್ತಿದೆ ಅರುಣ್ಣ, ಇಲ್ಲಿ ಬರ್ತಾನೆ ಹೊರಗೆ. 1 ಗಂಟೆ ರಾತ್ರಿ ಬೇರೆ ರೂಮ್ ಅಲ್ಲಿ ಹಾಕಿದ್ರು ಸರ್, ಸಪರೇಟ್ ಒಂದು ರೂಮ್ ಅಲ್ಲಿ ಸಂಘಟನೆಗೆ ಕೇಸ್ ಮಾಡ್ಕೊಂಡವ್ರು, ಸಂಘಟನೆಗೆ ಕೇಸ್ ಮಾಡ್ಕೊಂಡಿದ್ದಾರೆ. ಆ ವಿಷಯದಲ್ಲಿ ಇವರನ್ನು ಒಬ್ನಲ್ಲೇ ರೂಮ್ ಅಲ್ಲಿ ಹಾಕಿ ಹೊಡೆದಿದ್ದಾರೆ, ಒಬ್ನಲ್ಲೇ ರೂಮ್ ಅಲ್ಲಿ ಹಾಕಿ, ಸಪರೇಟ್ ರೂಮ್ ಅಲ್ಲಿ ಹಾಕಿ, ಚೇಂಬರ್ ಅಲ್ಲಿ, ಡಿವೈಎಸ್ಪಿ ಚೇಂಬರ್ ಅಲ್ಲಿ ಹೊಡೆದಿದ್ದಾರೆ, ಹಟ್ಟಿ ಹಟ್ಟಿಯಲ್ಲಿ ಹೊಡೆದ ಹೊಡೆದಿದ್ದಾರೆ. ಕಿವಿಗೆಲ್ಲ ನೋವಾಗಿದೆ ಅವರಿಗೆ, ಎರಡು ಮೂರು ಹುಡುಗರಿಗೆ ಹಾಗೆ ಆಗಿದೆ. ಕಿವಿ ಇಲ್ಲಿ ಹೊರತದ್ರಲ್ಲಿ ಇದು ನೋಡಿ ಕೊಡಿ, ಇವತ್ತಿಗೆ ಕೊಡಿ, ಇವತ್ತಿಗೆ 4 ದಿವಸ ಆಯ್ತು ಈ ಎರಡು ಮಾರ್ದೆ ಮಾಡಿ. ಡಿವೈಎಸ್ಪಿ ಆಫೀಸ್ ಸರ್, ಸಾರ್ವಜನಿಕವಾಗಿ ಹಿಂದೂ ಕಾರ್ಯಕರ್ತರಿಗೆ ಅಧಿಕಾರ ಆಗಿದೆ, ಅದು ಭಾರಿ ನೋವು ಸರ್. ವಿಸ್ತಾರ ನ್ಯೂಸ್, ನಿಖರ ಜನಪರ.